ಈಗ ನೀವಂತ ಒಪ್ಕೊಂತೀರಿ ಸಹಿ ಮಾಡಿದ ಅಂತೇಳಿ, ಅದ ಯಾರು ಒತ್ತಾಯ ಪೂರ್ವಕ ಮಾಡ್ರಿ ಅಂತ ನಮ್ದು ಇಷ್ಟ ಪ್ರಶ್ನೆ. ಅಧ್ಯಕ್ಷ ಹೇಳ್ಯಾರ ಅಲ್ಲಿ ಅಧ್ಯಕ್ಷನು ಬರ್ಲಿ ಅಲ್ಲಿ ಬಾಜು ಕಡಿಬಿ ಹಾಕಿದ್ರಲ್ಲ ಅಂತ ಕಡಿ ತಗೊಂಬಂದು ಹಾಕ್ಬೇಕು ಅಂತ ಹೇಳಿದ್ರು. ಯಾರಿಗೆ? ಆ ಕಾಂಟ್ರಾಕ್ಟರ್ ಹೇಳಿದ್ರು. ಮತ್ತು ಬಿಲ್ ಹೆಂಗ? ಇಂಥವೆಲ್ಲ ನಾ ಮಾಡಿಲ್ಲ. ಅವ ಓದ್ಯಾನಂತ ಅವ್ನು ಕುಂದಿರ್ಸ್ಯಾರ. ಇದನ್ನ ಜನ ತಿಳಿತಾರೆ, ನಾನಲ್ಲ, ಜನ ತಿಳಿತಾರೆ. ಎಸ್ ವೀಕ್ಷಕರೇ, ಇವು ಬಸಂಕೊಪ್ಪದಲ್ಲಿ ನಡೆದ 80,000 ರೂಪಾಯಿ ಬಿಲ್ ಇದೆ ಅಲ್ಲ, ಕೆಲಸ ಮಾಡಿದೆ ಅಂತ ತೊಗೊಂಡಿದ್ದು ಬಿಲ್ ಮೆಂಬರ್ಗಳು. ಇವಾಗ ಸವಣೂರಲ್ಲಿ ಇರೋ ಜಿಲ್ಲಾ ಪಂಚಾಯತ್ಗೆ ಬಂದಿದ್ದೀವಿ ಇಂಜಿನಿಯರ್ ಭೇಟಿ ಆಗಕ್ಕೆ ಬಂದು. ಹಾಗಾದರೆ ಆ ಇಂಜಿನಿಯರ್ ಬಾಯಿದ್ರೆ ಕೇಳ್ಬೋಣ, ಆ 80,000 ಬಿಲ್ ಅಂದ್ರೆ ಹೆಂಗೆ ತೊಗೊಂಡ್ರು ಅಂತಂತೇಳಿ ಬನ್ನಿ ಕೇಳೋಣ ಅಂತೇಳಿ. ಈಗ ಒತ್ತಾಯ ಏನು ಬಂದಿದೆ ಅದು ಸ್ವಲ್ಪ ಹೇಳ್ರಿ. ಯಾರು ಸರ್ ನಿಮ್ಮ ಹೆಸರು ಇಟ್ಕೊಡ್ರಿ. ನಿಮ್ಮ ಹೆಸರು ತಮ್ಮ ಹೆಸರು ಹೆಸರು ಹೇಳ್ರಿ. ಬಂದ್ಬಿಟ್ಟು ಹೆಸರು ಹೇಳ್ರಿ, ಹೇಳ್ತೀನಿ. ವರ್ಕ್ ಮಾಡ್ಬೋದು ಈಗ ಎಲ್ಲಾರ ಹಂಚ್ಕೊಂಡ್ಬಿಟ್ರ ಯಾರ್ಯಾರ ಎಷ್ಟು ಪಾಲ್ ಐತೆ ಅವ್ರು ಕ್ಲಿಯರ್ ಆಗ್ಬಿಟ್ಟವ್. ಅದೇ ಸರ್ ನಮ್ದು ಇವಾಗ ಇಂಜಿನಿಯರ್ ಕೋಚನ್ ಅಷ್ಟ ಹೆಂಗಪ್ಪ ಅಂತಂದ್ರೆ, ಬಸಂಗಪ್ಪ ಗ್ರಾಮದಾಗ ಸಿಗ್ಲಿ ರಸ್ತೆ ಇಂದ ಹಿಡಿದು ಶಿವಪ್ಪ ಇಲ್ಲಿ ಇಲ್ಕಾರಿ ಅಲ್ರಿ ಅಲ್ಲ ನಿಮ್ಮ ಇದು ಅಲ್ಲ ನಿಮ್ಮ ಬ್ರದರ ಇಲ್ಲಿ ಕೇಳ್ರಿ ನಿಮ್ಮ ಇದು ಅಲ್ಲ ಅದು ಕೇಳ್ರಿ ಮಾತಾಡಿ ನಿಮ್ಮ ಸಪ್ಲೈತ ಅಲ್ಲ ಮಾತಾಡಿಂದ ಮಾಡಕ್ ಬರ್ತದೆ ನಿಮ್ಮ ಕಾಮಗಾರಿ ನೋಡ್ರಿ. ಏನು ನೋಡಿ ಬರ್ತಿದ್ರಿ ಸರ್? ಅದು ಅವರಲ್ಲಿ ಕೆರಿ ಬದುಕರಿ ರೋಡ್ ಮಾಡಿದ್ರು, ರೋಡ್ ಮಾಡಿದ್ದು ನೋಡಿ ಅದ ಇನ್ನೂ ಕೆಲಸ ಮಾಡ್ಬೇಕಂತ ಹೇಳಿದ್ವಿ ನಾನು. ಇನ್ನೂ ಕೆಲಸ ಮಾಡಿ ಏನು ಕೆಲಸ ಮಾಡ್ಬೇಕಂತೇಳಿ ನಾನು ಅದಕ್ಕೆ ಇನ್ನೂ ಮೊಹರಂ ಹಾಕಬೇಕು. ಆಮೇಲೆ ಇದನ್ನ ಅಲ್ಲಿ ಬಾಜುಗೆ ಕಡಿಬಿ ಹಾಕಿದ್ರಲ್ಲ ಅಂತ ಕಡಿ ತೊಗೊಂಬಂದು ಹಾಕಬೇಕು ಅಂತ ಹೇಳಿದ್ರು. ಯಾರಿಗೆ? ಆ ಕಾಂಟ್ರಾಕ್ಟರ್ ಹೇಳಿದ್ವಿ. ಮತ್ತು ಬಿಲ್ ಹೆಂಗೆ ಆಗ್ತದೆ? ಇದು ಸೆಕೆಂಡ್ರಿ ಕೆಲಸ ಮಾಡಿ ಬಿಲ್ ಫಸ್ಟ್ ಆಗ್ತೈತಿ ಆಮೇಲೆ ಕೆಲಸ ಮಾಡೋದು ಅಂತದ್ದು ಏನಾರ ನಾವು ಮೊದಲ ಮಾಡಿದ್ವಿ ಕೆಲಸ. ಇನ್ನೊಂದು ನಾ ಹೇಳ್ತೇನೆ, ಇದನ್ನ ನಾವು ಅಧ್ಯಕ್ಷರು ನಾವು ಮಾತಾಡಿದೀವಿ ಬಿಡ್ರಿ ಸಪ್ರೇಟ್ ಇಡೀ ಅದು ಜಗ ಯಾರ್ದು ಫಸ್ಟ್ ಅದ್ದು ಹೇಳ್ತೀನಿ. ಇಂಜಿನಿಯರ್ ಹೋದಲ್ಲ ನೀವು ಜಗ ಯಾರ್ದು ಅದ್ದು ಹೇಳ್ರಿ ಅದು ಪಿ ಡಿ ಓಗೆ ಬರ್ತದೆ ಸರ್. ಮತ್ತೆ ನೀವು ಪಿ ಡಿ ಓ ಹೇಳೋ ಮಟ್ಟ ನೀವೇ ಬಿಲ್ ಮಾಡ್ರಿ ನಂತ ಬರತ್ ಕೊಟ್ಟಿರಿ ಅಂತ. ಇಲ್ಲ ಪಿ ಡಿ ಓಗು ಏನು ಹೇಳಿದ್ರು ಸುಳ್ಳೆ ಹೇಳಾಗಿತ್ತು ಹೇಳದ ಸುಳ್ಳೆ. ಸೆಕೆಂಡ್ ಇಲ್ಲಿ ದಾರಿ ಮಾಡಕ್ ಅವಕಾಶ ಇಲ್ಲ, ಅದು ಪ್ರೈವೇಟ್ ಪ್ರಾಪರ್ಟಿ ನಂಬರ್ ಫಸ್ಟ್. ಸೆಕೆಂಡ್ ಅವ್ರು ಕಡಿ ಹಾಕೊಳಕ್ಕೆ ಕಾಂಟ್ರಾಕ್ಟರ್ ಒಂದು ದಾರಿ ಮಾಡಿ ಹಾಕಿರ್ತೀನಿ ಅವ್ನಿಗೆ ಹಾಕಿದ ಬಗ್ಗೆ ಏನಾರ ಲೋಕಾತ್ ರೊಕ್ಕ ಆಕ್ಷನ್ ತಗೊಳ್ಳೋದು. ಇವ್ರ ಕಡೆ ಏನಿಲ್ಲ, ಇವ್ರ ತಪ್ಪು ಮಾಡಲ್ಲ ಇವ್ರೇನ್ ಆಕ್ಷನ್ ತಗೊಂಡ್ರಿ. ಇದ್ರಾಗ ನಿಮ್ಮಣ್ಣವ್ರು ಏನಾರ ಅದಾರನ್ರಿ ಇದ್ರಾಗ ಇದ್ರಂದ್ರ ಅವ್ರಿಗೆ ಸೇರಿಸ್ಬಿಟ್ಟು ಫಿಟ್ ಮಾಡ್ಬಿಡ್ತೀವಿ. ಹೆಂಗೆ ಒಳಗೆ ಅದಾರ ಅಲ್ಲೇ ಸೇರಿಸ್ಬಿಡ್ತಾವ. ಹೇಳಿ ನಾನು ಪಿ ಡಿ ಓಗೆ ಮಾತಾಡಿದೀನಿ. ಇಲ್ಲ ನಿಮ್ದೇ ಇದೆ ಫಸ್ಟ್ ಇರೋದೇ. ನೀವು ಬರ್ದಿದ್ದಕ್ಕೆ ಪಿ ಡಿ ಓ ಟ್ರಾನ್ಸ್ಫರ್ ಮಾಡ್ಯಾನ ಅಮೌಂಟ್. ಇಲ್ಲ ನಾವು ಯಾಕೆ ಮಾಡಕ್ಕೆ ಕೂತ್ಕಿದ್ದ? ಕರೆಕ್ಟ್. ನಿಮ್ಮ ಕಾರ್ಯ ಒಳಗೆ ನೀವೇ ಸರಿ ಇಲ್ಲ ಅಂದ್ರೆ ಮತ್ತೆ ಪಿ ಡಿ ಓ ಏನು ಮಾಡವ? ಇದ್ರ ಬಗ್ಗೆ ನಾವು ಪಿ ಡಿ ಓರು ಚರ್ಚೆ ಮಾಡಿದೀವಿ ರೀ. ಚರ್ಚೆ ಮಾಡಿ ಇದನ್ನ ಬೇರೆ ಕಡೆ ಕೆಲಸ ಮಾಡಿಸ್ಬೇಕು ಅಂತ ಚರ್ಚೆ ಆಗೈತಿ. ಬೇರೆ ಕಡೆ ಈಗ ಆಗಿ ಟ್ರಾನ್ಸ್ಫರ್ ಆದ್ಮೇಲೆ ಯಾರು ಅದು ಹೇಳ್ರಿ ಆಗಿದ್ದ ತಪ್ಪ ನಿಮ್ಮ ಕಡೆಯಿಂದ ಫಸ್ಟ್ ಅದ. ಫಸ್ಟ್ ಇರೋದ ಇಂಜಿನಿಯರ್ ಕಡೆ ಅಮೌಂಟ್ ಎಷ್ಟು ಅದಕ್ಕೆ ಯಾವ ಮೆಂಬರ್ ತಕ್ಷಣ ಅದು ಮೆಂಬರ್ ಯಾರು ಅವ್ರು ಯಾರು
ಈಗ ನೀವಂತ ಒಪ್ಕೊಂತೀರಿ ಸಹಿ ಮಾಡಿದ ಅಂತ ಹೇಳಿ, ಅದ ಯಾರು ಒತ್ತಾಯ ಪೂರ್ವಕ ಮಾಡಿರಿ ಅಂತ ನಮ್ದಿಷ್ಟ ಸ್ಪಷ್ಟ. ಗೊತ್ತಾ ಯಾರು ಮಾಡಿದ್ರು? ಏನ್ ನಿಮ್ಗೆ ಅಧ್ಯಕ್ಷರು ಅಂತ ಹೇಳಿದ್ ನಾನು ಈಗ ಅಧ್ಯಕ್ಷ ಹೇಳ್ಯಾರ, ಅಲ್ಲಿ ಅಧ್ಯಕ್ಷನು ಬರ್ಲಿ ಯಾರ ಭಜಂತ್ರಿ ಅಧ್ಯಕ್ಷ ಬರ್ಲಿ ಅವ ಮತ್ತ ಪರಮೇಶ್ ಭಜಂತ್ರಿ ಮತ್ತ ಇವ್ರಿ ಪಿಡಿಒ ಅಧ್ಯಕ್ಷರ ಒತ್ತಡ ಹಾಕಿದ್ರ ಅದಕ್ಕೆ ನೀವು ಮಾಡ್ಬಿಟ್ರಿ. ಅಲ್ಲ ನಾನು ಮಾಡಿ ಕೆಲಸ ಮಾಡ್ಕೊಂಡು ಹೋಗಿ ಬಿಲ್ ಬರ್ರಿ ಅಂತ. ಅಲ್ಲ ಸರ ನಿಮ್ ಪೋಸ್ಟ್ ಏನ ಅವ್ರ ಐದು ವರ್ಷ ಅಂದ್ರೆ ಹೇಳ್ಬಿಟ್ಟು ಕೇಳ್ರಿ ಅಧ್ಯಕ್ಷರ. ಇಲ್ಲ ಸರ ಇವು ಆಕ್ಚುಲಿ ನೀವು ಬಂದಿವೆ ನೋಡ್ಸ್ಕೊಂಡ್ ಬಂದಿವೆ ನಿಮ್ ಉದ್ಯೋಗ ಆಗೋದ್ರಿ. ಇಲ್ಲಿ ಬಂದ ಮೇಲೆ ಅವ್ನ ಏನ್ ಮಾಡಕತ್ತ, ಇಲ್ರಿ ನಾ ಪಿಡಿಒನ್ ಕಾಂಟ್ಯಾಕ್ಟ್ ಮಾಡಿ ಮಾಡ್ತೀನಿ ಅಂತ ನಾ ಹಿಡ್ಕೊಂಡು ಕೂತಿದ್ದೆ. ಇಲ್ರಿ ಕಂಜಯ್ ಸಾಹೇಬ್ರ, ನಾ ಪಿಡಿಒನ್ ಹಿಡ್ಕೊಂಡು ಕೂತಿದ್ದೆ. ಪಿಡಿಒ ಬಂದು ನೋಡಿದ ಮೇಲೆ ನಾ ಮಾಡ್ತೀವಿ, ಪಿಡಿಒ ನಾನು ಹೋಗಿ ನೋಡ್ತೀವಿ ಅಂತ ಹೇಳಿದೆ. ಏಕೆ ಆಗಿದ ಕೆಲಸಕ್ಕ ಅವ್ ಪಿಡಿ ಏನಾದ್ರು ತೋರಿಸ್ಲಿ ಆಗಿತ್ತು ಅಂದ್ರೆ ಈಗ ಪಿಡಿ ಏನಂದ ಆಗಿದ ಕೆಲಸ ಇದ್ರೆ ಮಾಡಿಕೊಡ್ರಿ ಅಂತ ನಾನು ಮಾತು ಹಾಜ್ ಮಾಡ್ಕೊಟ್ಟೆ. ಹರಕೆ ಮಾತು ಕೊಟ್ಬಿಡಿ ಅಂದ್ರೆ ನಾನು ಅಲ್ಲಿ ಸ್ಪಾಟಿಗೆ ಹೋಗಿದ್ದಿತ್ತಲ್ಲ ಅದನ್ನ ನೋಡ್ಕೊಂಡ್ ಬಂದು ಅಳ್ತಿ ಮಾಡಿನಿ ಇಷ್ಟಾಕೈತಿ ಅಂತ ಹೇಳಿ ಅಳ್ತಿ ಮಾಡಿದ್ರು. ಬಿಲ್ ಬರೋದು ಇಟ್ಟೆ ನಾನು ಮಾಡಲ್ಲ ಏನಂದ್ರೆ ಅವ್ರ ಪಿಡಿಒ ನಾನು ದೃಢೀಕರಣ ಕೊಡ ಮಟ್ಟ ಬಿಲ್ ಕೊಡ್ಬೇಡ್ರಿ ಅಂತಂದ್ರು. ಅಟ್ಟದಿಗೆ ನಾ ಬಿಲ್ ಬರೆದಿದ್ದೀನಿ ಸರ್, ಅಟ್ಟಾಗಿತ್ತು ಅದ ವ್ಯವಸ್ಥೆ. ಆದ್ರೆ ಅಧ್ಯಕ್ಷ ಒತ್ತಡ ಮಾಡಿ ನಾನು ನೀವು ಬರೀರಿ ಬರೀರಿ ನಾವು ಎಷ್ಟು ದಿನ ಕಾಯ್ದನ್ನು ಮಾಡ್ಬೇಕಾ ಎಷ್ಟು ವರ್ಷ ಆತ ಹಂಗೆಲ್ಲ ಮಾತಾಡಿದ್ರೆ ಅವತ್ತು ಅವ್ ಬಂದ್ ನೀವು ಸರ್ ಇವತ್ ಮಾಡಕ್ ಅವ್ರಪ್ಪ ನನಗ ನಾನು ಪಿಡಿ ಅವ್ರ ಕೂಡ ಮಾತಾಡಿ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ವಿ. ಒಟ್ಟು ಅವರು ಬಂದಾರ ಒನ್ ಟೈಮ್ ಬಂದಿದ್ರು ಅವ್ರು, ಆಮೇಲೆ ಎರಡೇ ಟೈಮ್ ಬರ್ಲಿಲ್ಲ. ಇವ್ರೆಲ್ಲಾರು ಕೂಡ್ತಾರಲ್ಲ ಇಲ್ಲೆಲ್ಲ ಬೈಟ್ ತಗೊಳ್ರಿ ಅಷ್ಟ ಮಾಡ್ತಾರ. ಇವ್ರೇ ಹೇಳ್ತಾನ ಬಾಯಿ ಹೇಳಿ ಅವ್ರ ಅಧ್ಯಕ್ಷ ಅಧ್ಯಕ್ಷ ತಗೊಳ್ಳೋದು ಅದಕ್ಕೆ ಆಯ್ತು ಅಧ್ಯಕ್ಷ ಅದಕ್ಕೇನಿದ್ರು ನಾನು ಅಲ್ಲಿ ಹೇಳ್ತಿ ಅವ್ರ ಇದಕ್ಕೆ ಬರ್ರಿ. ಇಂಜಿನಿಯರ್ಸ್ ಆಗಿರ್ತಾನ ಮಾಡುವ ಬಾಡಿ ಇಂಜಿನಿಯರ್ ಬಡ ಬಡ ಒಗದಾರ ಕೈ ಮಾಡಿಸಿ ಅಂತ ಕೇಳ ಇಂಜಿನಿಯರ್ ಮಾಡಿಕೊಟ್ಟಿರ್ತಾನೆ. ಇಂಜಿನಿಯರ್ ಮಾಡಿಕೊಟ್ಟು ನೀ ಯಾಕೆ ಮಾಡಿಕೊಡಲ್ಲ ಮಗನ ಅಂತ ಉಲ್ಟಾ ಬೇರೆ ಹಂಗಾಗಿ ಅವಾಗ ಅವ ಏನಂತಾನ ಇಂಜಿನಿಯರ್ ಮಾಡಿಕೊಟ್ಟಾನ ಲಂಚ ಹೋಗಿದ್ರಿ ಮಾಡಿಕೊಟ್ಟಾನ ಕೇಸ್ ನನ್ನ ಮ್ಯಾಗ ಇಂಪ್ರೂವ್ ಆಗತ್ತೆ ನಾ ಮಾತ್ರ ಮಾಡಲ್ಲ. ನೀವು ಮಾಡಲಿಲ್ಲ ಅಂದ್ರೆ ನಾವು ಅಷ್ಟು ಮೆಂಬರ್ ಸದಸ್ಯರು ಕೂಡಿ ಹೇಳಕ್ ಕುಂತೀವಿ ನಿಮ್ಮ ಅಪ್ಪ ಬಿಡಲ್ಲ ನ್ಯಾಯ ಬಂದು ಫೈಲ್ ಕಷ್ಟ ಹಂಗಲ್ ಕಷ್ಟ ಎಲ್ಲ ಕೇಳ್ರಿ ಇವ್ರು ಮಾಡ್ಯಾರ ಚೂಜಿ. ಈಗ ಹೇಳ್ತೇನಲ್ಲ ಡೊಂಗಲ್ ಪಂಗಲ್ ಯಾರು ಇರ್ಬೇಕು ಪಂಚಾಯತ್ನಾಗ ಇರ್ಬೇಕೇನೋ ಬೇರೆ ಪಂಚಾಯತ್ನಾಗ ಹೋಗಿ ಇಡಬೇಕು ಅಂತೇಳಿ ಎಲ್ಲ ಹೇಳ್ತೀನಿ. ಅದನ್ನ ಕಷ್ಟ ಯಾರು ಬುಕ್ ಪಕ್ಕ ಎಲ್ಲ ಯಾರ್ರಿ ಅಧ್ಯಕ್ಷ ಪಿಡಿಒ ಭಜಂತ್ರ ಕಷ್ಟ ಕಷ್ಟ ಹೋಗಿದ್ರೆ ಹಂಗಾರೆ ನಾವು ಒಳ್ಳೆ ಒಳ್ಳೆ ನಿಮ್ಮ ಪಂಚಾಯತ್ಗೆ ತಗೊಂಡು ಹೋಗ್ರಿ ಅಂತಂದು ಈಗ ಓಡಿ ಬಂದ. ಅವಾಗ ಹೊಳ್ಳಿ ಮತ್ತೆ ಅವ್ನು ಕರ್ ಬಾಗಿಲಿಗೆ ಹಾಕ್ಯಾರ ಚೀಲ ನೀವು ಇವರೆಲ್ಲ ಬಲ್ಲ ಆದ್ರೆ ನೀ ಯಾಕೆ ಮಾಡಿದ್ವಿ ಅಂತ ನಾ ಇವ್ನು ಕೇಳ್ದಾಗ ಬಾಯ್ಬಿಟ್ಟು ಯಾರು ಪಿಡಿಒ ಫಸ್ಟ್ ನೀ ಏನೋ ಹರ್ಕಟ್ ಹಾಕ ನೀ ಯಾರು ನಾ ಇದ್ದ ಮಾಡಿದ್ವಿ ನಾ ಇದ್ದ ಹಂಗೆ ಹೇಳಿದ ನಿನಗೆ ಒತ್ತಾಯ ಮಾಡಿ ಸಂಕಮ್ಮನವರು ಏಳು ಚೆಕ್ ಬರ್ದು ಕೊಟ್ರು ಬಾ ಈಗಲ್ಲ ನಾನು ಪಂಚಾಯತಿ ಸಹಾಯ ಮಾಡ್ತಾನ ಪಂಚಾಯತಿ ಆಗಿದ್ದು ಚೆಕ್ ನಾ ಪಿಡಿಒ ಅಂದ್ರೆ ನಾ ಏನು ಮಾಡಿದ್ರು ಪಿಡಿಒ ಬರ್ದು ಕೊಟ್ಟ ಪರಿಚಯ ಮಾಡಿದ್ರು ಮೆಂಬರ್ ಯಾವ್ದಕ್ಕೆ ಪರಿಶೀಲ ನಾವು ಅಲ್ಲಿ ಕೆಲಸ ಮಾಡಿದ್ವಿ ನಾ ಕಣ್ಣಿಲ್ಲ ನೋಡಿ ನೀ ನೋಡಿ ಹಾಕಿದ ನೋಡಿಲ್ಲ ನೋಡ್ದಂಗೆ ಚೆಕ್ ಈ ಊರು ಮೊಮ್ಮಗಳು ಈ ಊರು ಮಗ ನಾನು ನೀನು ಯಾರು ಕೆಲಸ ಈಗ ಕಾಟ್ ಹಾಕಿಟ್ಟಿ ನಾನು ಹರ್ಕಣ ಜಾಂಟನ ಅಂತ ಹೇಳಿದ
ಅದಕ್ಕೆ ಮೇನ್ ಸೂಕ್ತರ ಏನು ಅಧ್ಯಕ್ಷ ಸೂಕ್ತ ಅಂದ್ರೆ ನಾನು ನೋಡಿರ್ಬೇಕು ಮಂದಪ್ಪ ಕೆಲಸ ಮಾಡ್ಯಾನ ಸಹಿ ಮಾಡಿ ಅದನ್ನು ಅಕ್ಕಂಡು ಹಾಕಿಸಿದ್ರೆ ಬರ್ತಾನೆ ಮಾಡ್ಯಾನ ಮಾಡಿ ಇದು ಬರ್ತಾರೆ ಯಾಕೆ ಸಹಿ ಮಾಡ್ಬೇಕಾಗತ್ತೆ ಗಟ್ಟಿ ಮಾಡ್ತಾನೆ ಅವನು ಸ್ವಲ್ಪ ಕಣ್ಣು ಹಾಕಿದ್ರು ಕೆಲಸ ಆಗೈತೆ ಎಷ್ಟೈತೆ ಸ್ವಲ್ಪ ಆಗಿತ್ತು.